ನಮಸ್ಕಾರ ಗೆಳೆಯರೇ ಈ ವಿಡಿಯೋ ಸೆಕೆಂಡ್ ಪಿ ಯು ಸಿ ಆದ ತಕ್ಷಣ ಸಿ ಇ ಟಿ ಅಂತ ಒಂದು ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಇದೆ ಈ ಎಕ್ಸಾಮ್ ಬರೆಯುವ ಮಕ್ಕಳಿಗೋಸ್ಕರ ಇದನ್ನು ಮಾಡ್ತಾ ಇರೋದು ಎಸ್ಪೆಷಲಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೋಸ್ಕರ ಯಾಕಂದರೆ ಅವರು ಕೂಡ ಈ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡು ಒಂದು ಒಳ್ಳೆ ಕಾಲೇಜಲ್ಲಿ ಅವರಿಗೆ ಅಡ್ಮಿಷನ್ ಸಿಗಬೇಕು ಅದಕ್ಕೋಸ್ಕರ ನಾನು ಆ್ಯಕ್ಚುಲಿ ನನ್ನ ಸಿ ಇ ಟಿ ಎಕ್ಸಾಮ್ 2003 ಬರೆದಿದ್ದು ಅದರ ಜೊತೆಯಲ್ಲಿ 2007 ನಂತರ 2019 ತನಕ ನಾನು ಈ ಸಿ ಇ ಟಿ ಎಕ್ಸಾಮಲ್ಲಿ ಟಾಪರ್ಸು ಅಂದರೆ ಟಾಪ್ ರ್ಯಾಂಕ್ಸ್ ತೆಗೆದವ್ರ ಜೊತೆ ತುಂಬಾ ಇಂಟ್ರ್ಯಾಕ್ಷನ್ ಮಾಡಿದ್ದೇನೆ. ಆ ಇಂಟ್ರ್ಯಾಕ್ಷನ್ ಮಾಡಿದಾಗ ಅವ್ರ ಜೊತೆ ನಾನು ಕೆಲವು ಕ್ವೆಶನ್ಸ್ ಎಲ್ಲ ಕೇಳ್ತಾ ಇದ್ದೆ, ಅವರ ಲೈಫ್ ಸ್ಟೈಲನ್ನು ಅನಲೈಸ್ ಮಾಡ್ತಾ ಇದ್ದೆ, ಅವರು ಹೇಗೆ ಎಕ್ಸಾಮನ್ನು ಬರೆದು ಒಳ್ಳೆ ರಿಸಲ್ಟ್ಸ್ ತೆಗೆದದು ಇದನ್ನೆಲ್ಲ ಅನಲೈಸ್ ಮಾಡಿ ನಾನೊಂದು 10 ಪಾಯಿಂಟ್ಸನ್ನು ಇಲ್ಲಿ ನೋಟ್ ಮಾಡಿದ್ದೇನೆ. ಈ ಪಾಯಿಂಟ್ಸನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಬಯಸ್ತೇನೆ, ಯಾಕಂದರೆ ನೀವು ಕೂಡ ಇದನ್ನು ಫಾಲೋ ಮಾಡಿ ಈ ಎಕ್ಸಾಮಲ್ಲಿ ಒಳ್ಳೆ ರಿಸಲ್ಟ್ಸ್ ತೆಗಿಬೇಕು ಅಂತ. ಸೊ ಈ ಫಸ್ಟ್ ಪಾಯಿಂಟ್ ಏನಂದರೆ, ಈ ಸಿ ಇ ಟಿ ಎಕ್ಸಾಮಲ್ಲಿ 16 ಸೆಟ್ಗಳಿರುತ್ತೆ, 16 ಸೆಟ್ಸ್. ಅಂದರೆ ಆ ಕ್ವಶನ್ ಪೇಪರ್ ಸೇಮ್ ಇರುತ್ತೆ, ಅದರಲ್ಲಿರುವ ಕ್ವಶನ್ಸ್ ಕೂಡ ಸೇಮ್, ಬಟ್ ಆರ್ಡರ್ ಮಾತ್ರ ಬೇರೆ ಬೇರೆ ಆಗಿರುತ್ತೆ. ಯಾಕೆ ಇದನ್ನು ಮಾಡಿದಾರಂದರೆ ನೀವು ಎಕ್ಸಾಮಲ್ಲಿ ಕಾಪಿ ಮಾಡಬಾರ್ದು ಅಂತ. ಸೊ ಈ 16 ಸೆಟ್ಸು ಇಡೀ ಕ್ಲಾಸ್ ರೂಮಲ್ಲಿ ಒಂದು 60 ಮಕ್ಕಳಿದ್ರೆ ಎಲ್ಲರಿಗೂ ಬೇರೆ ಬೇರೆ ಸೆಟ್ ಸಿಗುತ್ತೆ. ಬಟ್ ಈ ಕ್ವಶನ್ಗಳಲ್ಲಿ 3 ಥರ ಕ್ವಶನ್ಸ್ ಇರುತ್ತೆ, ಈಸಿ, ಮೀಡಿಯಮ್ ಮತ್ತು ಹಾರ್ಡ್. ಕೆಲವೊಮ್ಮೆ ಏನಾಗುತ್ತಂದರೆ ನಿಮ್ಮ ಸೆಟ್ಟಲ್ಲಿ ಫಸ್ಟ್ ಕ್ವಶನ್ ಈಸಿ ಇರ್ಬೋದು, ಕೆಲವರಿಗೆ ಫಸ್ಟ್ ಕ್ವಶನ್ ಡಿಫಿಕಲ್ಟ್ ಇರ್ಬೋದು, ಕೆಲವರಿಗೆ ಮೀಡಿಯಂ ಇರ್ಬೋದು. ಬಟ್ ಸ್ಟೂಡೆಂಟ್ಸ್ ಆ್ಯಕ್ಚುಲಿ ಒಂದು ಪ್ರಾಬ್ಲಮ್ ಅವ್ರದ್ದು ಏನಂದರೆ, ಫಸ್ಟ್ ಕ್ವಶನ್ ನೋಡಿದ ತಕ್ಷಣ ಅವ್ರು ಏನು ಮಾಡ್ತಾರೆ, ಓ ಈ ಪೇಪರ್ ತುಂಬಾ ಕಷ್ಟ ಇರ್ಬೋದು ಅಂತ ಈ ಥರ ಒಂದು ಜಡ್ಜ್ಮೆಂಟ್ ಮಾಡಿ ಅವರೊಂದು ಆ ಮೈಂಡ್ ಸೆಟ್ಟಲ್ಲಿ ಮತ್ತೆ ಈಸಿ ಕ್ವಶನ್ಸ್ ಬಂದರೂ ಕೂಡ ಅವರು ಅದನ್ನು ಕರೆಕ್ಟಾಗಿ ಆನ್ಸರ್ ಮಾಡಲ್ಲ. ಅದಕ್ಕೆ ನನ್ನ ಸಜೆಷನ್ ಏನಂದರೆ, ಫಸ್ಟ್ ಒಂದು ಕೂಲ್ ಮೈಂಡ್ ಸೆಟ್ಟಲ್ಲಿ ಫಸ್ಟ್ ಕ್ವಶನ್ ನೀವು ನೋಡಿ, ಎಲ್ಲಿಯಾದರೂ ಟಫ್ ಇದ್ರೆ ಪರವಾಗಿಲ್ಲ, ಗೋ ಟು ದ ಸೆಕೆಂಡ್ ಒನ್, ಅದು ಕೂಡ ಟಫ್ ಇರ್ಬೋದು, ಡೋಂಟ್ ವರಿ, ಗೋ ಟು ದ ಥರ್ಡ್ ಒನ್. ಆ ಥರ್ಡ್ ಕ್ವಶನ್ಗೆ ತಾವು ಹೋದಾಗ ಈಸಿ ಕ್ವಶನ್ ಬರ್ಬೋದು ನಿಮಗೆ, ಅಥವಾ ಫೋರ್ತಲ್ಲಿ ಈಸಿ ಬರ್ಬೋದು. ಫಸ್ಟ್ ಪಾರ್ಸಲ್ಲಿ ಈಸಿ ಕ್ವಶನ್ಸನ್ನು ಮಾತ್ರ ಸಾಲ್ವ್ ಮಾಡಿ ನೀವು, ಆಯಿತಾ? ಎಲ್ಲ ಈಸಿ ಕ್ವಶನ್ ಸಾಲ್ವ್ ಮಾಡಿದ ನಂತರ ನೆಕ್ಸ್ಟ್ ರೌಂಡಲ್ಲಿ ಎಲ್ಲ ಮೀಡಿಯಂ ಕ್ವಶನ್ ಸಾಲ್ವ್ ಮಾಡಿ, ಲಾಸ್ಟ್ ರೌಂಡಲ್ಲಿ ಮಾತ್ರ ಡಿಫಿಕಲ್ಟ್ ಕ್ವಶನ್ ಸಾಲ್ವ್ ಮಾಡಿ. ಇದು ಯಾಕೆ ಹೇಳ್ತಾ ಇದ್ದೇನೆಂದರೆ, ಈ ಈಸಿ ಕ್ವಶನ್ ಇರ್ಬೋದು, ಮೀಡಿಯಂ ಇರ್ಬೋದು, ಹಾರ್ಡ್ ಇರ್ಬೋದು, ಎಲ್ಲ ಕ್ವಶನ್ಸಿಗೆ ಇರೋದು ಮಾರ್ಕ್ ಒಂದೇ. ಸೊ ನೀವು ಒಂದು ಕ್ವಶನಿಗೆ ಅಷ್ಟು ಟೈಮ್ ವೇಸ್ಟ್ ಮಾಡುವ ಅಗತ್ಯ ಇಲ್ಲ. ಮತ್ತು ನಂಬರ್ ಟೂ, ಈ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಎಲ್ಲ ಕ್ವಶನ್ಸ್ಗಳು ಈ ಸಿ ಇ ಟಿಯಲ್ಲಿ ಇರೋದು ಟೋಟಲ್ 60 ಕ್ವಶನ್ಸಿಗೆ ನಿಮಗೆ ಸಿಗೋದು ಒಂದೇ ಮಿನಿಟ್ ಸಾಲ್ವ್ ಮಾಡಲಿಕ್ಕೆ. ಸೊ ಆ 1 ಮಿನಿಟಲ್ಲಿ ತಾವು ಏನು ಮಾಡಬೇಕಂದ್ರೆ, 10 ಸೆಕೆಂಡ್ಸ್ ಒಳಗೆ ಕ್ವಶನ್ ಓದಬೇಕು, 20 ಸೆಕೆಂಡ್ಸ್ ಒಳಗೆ ಅದನ್ನು ಅರ್ಥ ಮಾಡಿ, 10 ಸೆಕೆಂಡ್ಸ್ ಒಳಗೆ ಅದನ್ನು ಸಾಲ್ವ್ ಮಾಡಬೇಕು. 30 ಸೆಕೆಂಡ್ಸ್ ಆಯ್ತಲ್ವಾ, ಏನಾದರ 5 to 10 ಸೆಕೆಂಡ್ಸ್ ಒಳಗೆ ಆ OMR ಶೀಟಲ್ಲಿ ಬಬಲ್ ಮಾಡಬೇಕು. ಇದು ನಾನು ಯಾಕೆ 50 ಸೆಕೆಂಡ್ಸ್ ಒಳಗೆ ಸಾಲ್ವ್ ಮಾಡಬೇಕಂತ ಹೇಳ್ತೇನೆಂದರೆ, ಒಂದು ಕ್ವಶನಿಗೆ ತಾವು 1 ಮಿನಿಟ್ ತೆಗೆದ್ರೆ ನಿಮಗೆ ಆ ಟಫ್ ಕ್ವಶನ್ಸ್ ಬಂದಾಗ 1.5 ಮಿನಿಟ್ಸ್ ಅಥವಾ 2 ಮಿನಿಟ್ಸ್ ಬೇಕಾಗ್ಬೋದು. ಆಗ ನಿಮ್ಮ ಹತ್ರ ಎಕ್ಸ್ಟ್ರಾ ಬಫರ್ ಟೈಮ್ ಇರಲ್ಲ. ಈ ಬಫರ್ ಟೈಮ್ಗೋಸ್ಕರ ಎಲ್ಲ ಕ್ವಶನ್ಸಲ್ಲಿ, ಈಸಿ ಕ್ವಶನ್ಸಲ್ಲಿ 10 ಸೆಕೆಂಡ್ಸ್ ತಾವು ಸಾಲ್ವ್ ಮಾಡಿದರೆ ಯು ಕ್ಯಾನ್ ವೆರಿ ಈಸಿಲಿ ಸಾಲ್ವ್ ದ ಮೀಡಿಯಮ್ ಆ್ಯಂಡ್ ಡಿಫಿಕಲ್ಟ್ ಕ್ವಶನ್ಸು. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ತುಂಬ ಸ್ಟೂಡೆಂಟ್ಸು ಫಸ್ಟಿಗೆ ಆ ಟಫ್ ಕ್ವಶನ್ಸು ಸಾಲ್ವ್ ಮಾಡಿ ಮೋರ್ ದೆನ್ 1 ಮಿನಿಟ್, 2 ಮಿನಿಟ್ಸು, 3 ಮಿನಿಟ್ಸು ಕೂಡ ತೆಗಿತಾರೆ ಒಂದೊಂದು ಕ್ವಶನ್ ಸಾಲ್ವ್ ಮಾಡಲಿಕ್ಕೆ. ಇದನ್ನು ಮಾಡಿ ಲಾಸ್ಟಿಗೆ ಅವ್ರ ಹತ್ರ ಒಂದು 20-25 ಕ್ವಶನ್ಸ್ ಉಳಿತದಲ್ಲಿ ಕ್ವಶನ್ ಪೇಪರಲ್ಲಿ ಸಾಲ್ವ್ ಮಾಡಲಿಕ್ಕೆ ಅವ್ರ ಹತ್ರ ಟೈಮ್ ಇರಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಅದರ ಆನ್ಸರ್ಸ್ ಗೊತ್ತಿರುತ್ತೆ, ಬಟ್ ಸಾಲ್ವ್ ಮಾಡಲಿಕ್ಕೆ ಟೈಮ್ ಇಲ್ಲ. ಹೊರಗೆ ಬಂದು ಕೂಗ್ತಾರೆ, ಎಷ್ಟೋ ಮಕ್ಕಳು ಬಂದು ಹೇಳ್ತಾರೆ ಏನಂದರೆ ನಮಗೆ ಟೈಮ್ ಸಿಗಲಿಲ್ಲ, ಆನ್ಸರ್ಸ್ ಎಲ್ಲ ಗೊತ್ತಿತ್ತು ಅಂತ. ಸೊ ಈ ತಪ್ಪು ಮಾಡಲಿಕ್ಕೆ ಹೋಗಬೇಡಿ ಗೆಳೆಯರೆ. ಏನು ಮಾಡಬೇಕಂದ್ರೆ, ಈಸಿ ಕ್ವಶನ್ಸನ್ನು ಒಂದು ಸರ್ತಿ ಎಲ್ಲ ಸಾಲ್ವ್ ಮಾಡಿಬಿಡಿ, ಕಾನ್ಫಿಡೆನ್ಸ್ ಬರುತ್ತೆ, ಅದು ಬಂದ ತಕ್ಷಣ ಯು ಗೋ ಫಾರ್ ದ ನೆಕ್ಸ್ಟ್ ಒನ್. ಮೂರನೇದು ಇಂಪಾರ್ಟೆಂಟ್ ಪಾಯಿಂಟು, JEE ಮತ್ತು ನೀಟ್ ಎಕ್ಸಾಮ್ಸ್ ಥರ ಈ ಸಿ ಇ ಟಿಯಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಅದರಲ್ಲಿ 25% ನೆಗೆಟಿವ್ ಇರುತ್ತೆ ಒಂದು ಆನ್ಸರಲ್ಲಿ. ಫಾರ್ ಎಕ್ಸಾಂಪಲ್, 4 ಮಾರ್ಕಿದು ಆನ್ಸರ್ ಆದರೆ ರಾಂಗ್ ಆನ್ಸರ್ ಬರೆದ್ರೆ ನೀವು 1 ಮಾರ್ಕ್ ನೆಗೆಟಿವ್ ಆಗುತ್ತೆ. ಸಿ ಇ ಟಿಯಲ್ಲಿ ಹಾಗಲ್ಲ, ಸಿ ಇ ಟಿಯಲ್ಲಿ ಕರೆಕ್ಟ್ ಆನ್ಸರ್ ಆದರೆ 1 ಮಾರ್ಕ್, ರಾಂಗ್ ಆದರೆ 0. ಇದು ನಾನು ಯಾಕೆ ಹೇಳ್ತಾ ಇದ್ದೇನೆಂದರೆ, ಒಂದು ಕ್ವಶನ್ ಪೇಪರಲ್ಲಿ ನಿಮಗೆ ಒಂದು 40 ಕ್ವಶನ್ಸ್ ಗೊತ್ತಿರ್ಬೋದು ಅಥವಾ 42 ಕ್ವಶನ್ಸ್ ಗೊತ್ತಿರ್ಬೋದು, ಆ ರಿಮೈನಿಂಗ್ 18 to 20 ಕ್ವಶನ್ಸ್ ಹಾಗೆ ಬಿಡಬೇಡಿ. ನೀವು ಒಂದು ಗೆಸ್ ಮಾಡಿಬಿಟ್ಟು ಆನ್ಸರ್ ಮಾಡಿ. ಅದರಲ್ಲಿ ಗೆಸ್ ಮಾಡೋದಂದರೆ ಹೇಗೆ, ಸುಮ್ಮನೆ ಗೆಸ್ ಮಾಡಲಿಕ್ಕೆ ಹೋಗಬೇಡಿ. ಎಲಿಮಿನೇಷನ್ ಅಪ್ರೋಚ್ ಅಂದರೆ ಯಾವುದೆಲ್ಲ ರಾಂಗ್ ಆನ್ಸರ್ ಇದೆ ಅದನ್ನು ಕಟ್ ಮಾಡಿ, ಹಾಂ ಇದೊಂದು ರೈಟ್ ಇರ್ಬೋದು ಅಂತ. ಇಲ್ಲದಿದ್ದರೆ ರಿವರ್ಸ್ ಎಂಜಿನಿಯರಿಂಗು, ಆನ್ಸರನ್ನು ಕ್ವಶನ್ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಮಾಡಲಿಕ್ಕೆ, ಆನ್ಸರ್ ಸಿಗಲಿಕ್ಕೆ ಟ್ರೈ ಮಾಡಿ. ಸೊ ಈ ಥರ ನೀವು ಬೇರೆ ಬೇರೆ ಅಪ್ರೋಚ್ ಮೂಲಕ ಯು ಕ್ಯಾನ್ ಟ್ರೈ ಟು ಆನ್ಸರ್. ಅದನ್ನು ಸುಮ್ಮನೆ ಬಿಡುವ ಬದಲಿಗೆ
ಅಟೆಂಪ್ಟ್ ಮಾಡಿ, ಎಲ್ಲಿಯಾದರೂ ನಿಮ್ಮ ಲಕ್ ಅಥವಾ ನಿಮ್ಮ ಗೆಸ್ ವರ್ಕ್ ಕರೆಕ್ಟ್ ಆದರೆ ಯು ವಿಲ್ ಗೆಟ್ ದ ಒನ್ ಮಾರ್ಕ್, ದಟ್ ಪ್ಲಸ್ ಮಾರ್ಕ್ ನಿಮಗೆ ಸಿಗುತ್ತೆ. ನಾಲ್ಕನೇದು, ಈ ಕೋವಿಡ್ ಟೈಮಲ್ಲಿ ತುಂಬನೇ ಕೇರ್ ತೆಗಿಬೇಕು ಎಕ್ಸಾಮ್ ಬರೀಲಿಕ್ಕೆ ಹೋಗುವಾಗ. ಫಾರ್ ಎಕ್ಸಾಂಪಲ್, ಮಾಸ್ಕ್ ಧರಿಸಬೇಕು, ಮತ್ತು ಆದರೆ ಗ್ಲೌಸ್ ಕೂಡ ಹಾಕಿತಾವು, ಮತ್ತು ಸ್ಯಾನಿಟೈಸರ್ ಇರಬೇಕು ನಿಮ್ಮ ಹತ್ರ, ಮತ್ತು ಆದಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಅವಾಯ್ಡ್ ಮಾಡಿ. ಈಗ ನಿಮ್ಮ ಹತ್ರ ಆ ಲಕ್ಸುರಿ ಇರದಿದ್ದರೆ, ಅಂದರೆ ಮನೆಯಲ್ಲಿ ಒಂದು ವೆಹಿಕಲ್ ಇಲ್ಲ, ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಆಗ ತಾವು ಏನು ಮಾಡ್ಬೋದಂದರೆ, ಯು ಪ್ಲೀಸ್ ರಿಕ್ವೆಸ್ಟ್ ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸು, ನೇಬರ್ಸು, ಒಂದು ರಿಕ್ವೆಸ್ಟ್ ಮಾಡಿ ಅವರಿಗೆ ಒಂದು ಪಿಕ್ ಆ್ಯಂಡ್ ಡ್ರಾಪ್ ಮಾಡುವ ವ್ಯವಸ್ಥೆ ಮಾಡಿದರೆ ತುಂಬನೇ ಒಳ್ಳೆಯದು. ಯಾಕಂದರೆ ಈ ಟೈಮಲ್ಲಿ ನಿಮ್ಮ ಹೆಲ್ತ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು. ಮತ್ತು ನೀವು ಮನೆಯಿಂದ ಹೊರಗೆ ಹೋಗುವಾಗ ಅಲಾಂಗ್ ವಿತ್ ಸ್ಯಾನಿಟೈಸರ್ ಆ್ಯಂಡ್ ನಿಮ್ಮ ಮಾಸ್ಕ್ ಜೊತೆಗೆ ನಿಮ್ಮ ಐ ಡಿ ಕಾರ್ಡು, ಸ್ಟೇಷನರಿ ಬಾಕ್ಸು, ಹಾಲ್ ಟಿಕೆಟ್ ವೆರಿ ವೆರಿ ಇಂಪಾರ್ಟೆಂಟ್. ತುಂಬ ಸ್ಟೂಡೆಂಟ್ಸು ಎಕ್ಸಾಮ್ ಸೆಂಟರಿಗೆ ಬಂದ ನಂತರ ಐ ಡಿ ಕಾರ್ಡ್ ತೆಗಿಲಿಕ್ಕೆ ಏನು ಮನೆಗೆ ಹೋಗ್ತಾರೆ, ಹಾಲ್ ಟಿಕೆಟ್ ತೆಗಿಲಿಕ್ಕೆ ಹೋಗ್ತಾರೆ. ಈ ಥರ ಆಗಬಾರ್ದು, ಟೆನ್ಷನ್ ಇರಬಾರ್ದು, ಕೂಲ್ ಮೈಂಡಲ್ಲಿ ಹೋಗಬೇಕು. ನಂಬರ್ ಫೈವ್, ಈ ಎಕ್ಸಾಮ್ ಇದು ಮೊದಲು ಹಾಗೂ ಎಕ್ಸಾಮ್ ನಂತರ ಎಕ್ಸಾಮ್ ಹಾಲ್ ಇದು ಹೊರಗಡೆ ನೀವು ಸುತ್ತಾತ್ಕೊಳ್ಬಾರ್ದು. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಯಾಕಂದರೆ ತುಂಬ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಅಲ್ಲಿ ಸುತ್ತಾಡ್ತಾರೆ, ಆಗ ಬೇರೆ ಸ್ಟೂಡೆಂಟ್ಸ್ ಒಟ್ಟಿಗೆ ಮಾತಾಡ್ತಾರೆ, ಅನ್ನೆಸೆಸರಿ ನೆಗೆಟಿವ್ ಥಾಟ್ಸು ಬರುತ್ತೆ, ಮತ್ತು ಆ ಪೇಪರ್ ಆದ ನಂತರ ಆ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡೋದು ಇದೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಕೀ ಆನ್ಸರ್ ಕೂಡ ನೋಡಲಿಕ್ಕೆ ಹೋಗಬೇಡಿ. ಆಫ್ಟರ್ ಸಿ ಇ ಟಿ ಎಕ್ಸಾಮ್ ನಾಲ್ಕು ಪೇಪರ್ ಬರೆದ ನಂತರ ನೀವು ಕೀ ಆನ್ಸರ್ ನೋಡಿ, ಇಲ್ಲದಿದ್ದರೆ ಅನ್ನೆಸೆಸರಿ ನೆಗೆಟಿವ್ ಮೈಂಡ್ ಸೆಟ್ ನಿಮಗೆ ಬರಬಹುದು. ನಂಬರ್ ಸಿಕ್ಸು, ಈ ಇಂಪಾರ್ಟೆಂಟ್ ಪಾಯಿಂಟು, 7 hours ಸ್ಲೀಪ್ ನಿಮಗೆ ಇರಬೇಕು, ಎಸ್ಪೆಷಲಿ ಒನ್ ಡೇ ಬಿಫೋರ್ ದಿ ಸಿ ಇ ಟಿ ಎಕ್ಸಾಮ್. 7 hours ಸ್ಲೀಪ್. ಎಷ್ಟೋ ಸ್ಟೂಡೆಂಟ್ಸ್ ರಾತ್ರಿ 1-2 ಗಂಟೆ ತನಕ ಓದಿ 5 ಗಂಟೆಗೆ ಎದ್ದು ಎಕ್ಸಾಮ್ ಬರಲಿಕ್ಕೆ ಹೋಗ್ತಾರೆ, ಅಲ್ಲಿ ವಾಂತಿ ಮಾಡ್ತಾರೆ ಎಕ್ಸಾಮಲ್ಲಿ, ಇಲ್ಲದಿದ್ದರೆ ನಿದ್ದೆ ಬೀಳ್ತದೆ. ಸೊ ಈ ಥರ ಆಗಬಾರ್ದು ನಿಮಗೆ. ಸೊ ಇಂಪಾರ್ಟೆಂಟ್, 7 hours ಸ್ಲೀಪ್ ಬಿಫೋರ್ ದಿ ಎಕ್ಸಾಮ್. ನಂಬರ್ 7, ನಿಮ್ಮ ಪಾಕೆಟನ್ನು ಚೆಕ್ ಮಾಡಿ, ಯಾವುದಾದ್ರೂ ಚೀಟ್ ಇರ್ಬೋದು, ಕೈ ನೋಡಿ ಏನಾದರೂ ಸ್ಕ್ರಿಬಲ್ ಮಾಡಿರ್ಬೋದು. ಎಷ್ಟೋ ಸ್ಟೂಡೆಂಟ್ಸು ಬಿಕಾಸ್ ಆಫ್ ದ ಮಾಲ್ ಪ್ರಾಕ್ಟೀಸಿಂದ ಡಿಬಾರ್ ಆಗಿ ಹೋಗ್ತಾರೆ. ಸೊ ಹಾಗೆ ಆಗಬಾರ್ದು ನಿಮಗೆ. 2 years ನೀವು ಎಫರ್ಟ್ ಹಾಕಿದ್ದೀರಿ ಈ ಪೊಸಿಷನ್ಗೆ ಬರಲಿಕ್ಕೆ. ಸೊ ಡೋಂಟ್ ವರಿ, ಇದನ್ನು ಫಸ್ಟ್ ಒಂದು ಚೆಕ್ ಮಾಡಿ. ನಂಬರ್ 8, ಈ ಸಿ ಇ ಟಿಯಲ್ಲಿ ರ್ಯಾಂಕ್ ಇದೆ ಅಲ್ವಾ, ಓನ್ಲಿ ಸಿ ಇ ಟಿಯನ್ನು ಮಾರ್ಕ್ಸ್ ಕನ್ಸಿಡರ್ ಮಾಡಿ ಮಾತ್ರ ಕೊಡೋದಲ್ಲ ಅವರು, ಅವರು ನಿಮ್ಮ 50% ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ಕೂಡ ಅವರು ಕೌಂಟ್ ಮಾಡ್ತಾರೆ. ಸೊ 50% ಬೋರ್ಡ್, 50% ಸಿ ಇ ಟಿ. ಸೊ ಹೀಗಿರುವ ಕಾರಣ ಎಲ್ಲಿಯಾದರೂ ನಿಮಗೆ ಬೋರ್ಡಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬರದಿದ್ದರೆ ನೀವು ಟೆನ್ಷನ್ ಮಾಡಲಿಕ್ಕೆ ಹೋಗಬೇಡಿ. ಯು ಕ್ಯಾನ್ ಮೇಕ್ ಇಟ್ ಅಪ್ ಥ್ರೂ ಸಿ ಇ ಟಿ. ಸಿ ಇ ಟಿಯಲ್ಲಿ ಚೆನ್ನಾಗಿ ಮಾಡಿ ಆ ಪರ್ಸೆಂಟೇಜನ್ನು ನೀವು ಜಾಸ್ತಿ ಮಾಡ್ಬೋದು. 9th ಇಂಪಾರ್ಟೆಂಟ್ ಪಾಯಿಂಟ್, ಎಕ್ಸಾಮಿಗೆ ಹೋಗುವ ಮುನ್ನ ನಿಮ್ಮ ಪೇರೆಂಟ್ಸು, ಎಲ್ಡರ್ಸು, ಟೀಚರ್ಸು ಅವರ ಆಶೀರ್ವಾದ ತಗೊಂಡು ಎಕ್ಸಾಮ್ ಬರೀಲಿಕ್ಕೆ ಹೋಗಬೇಕು. ಯಾಕೆಂದರೆ ಪಾಸಿಟಿವಿಟಿ ಮತ್ತು ಬ್ಲೆಸ್ಸಿಂಗ್ಸ್, ದೇವರ ಅನುಗ್ರಹ ಇರಬೇಕು. ನೀವು ಓದಿದ್ದೇ ಎಕ್ಸಾಮಲ್ಲಿ ಬರಬೇಕು, ಅದಕ್ಕೋಸ್ಕರ ಬ್ಲೆಸ್ಸಿಂಗ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಪಾಯಿಂಟ್ ಏನಂದರೆ ಗೆಳೆಯರೇ, ಏನೇ ರಿಸಲ್ಟ್ ಬರಲಿ, ನಿಮಗೆ ಟಾಪ್ ಬರಲಿ, ಲಾಸ್ಟ್ ಬರಲಿ, ನಿಮ್ಮ ಲೈಫ್ ಈ ಒಂದು ಎಕ್ಸಾಮಿಂದ ಡಿಫೈನ್ ಆಗಲ್ಲ, ನಿಮ್ಮ ಲೈಫ್ ಎಂಡೂ ಆಗಲ್ಲ, ನಿಮ್ಮ ಲೈಫ್ ನಡೀತಾ ಹೋಗುತ್ತೆ. ಸೊ ಸಿ ಇ ಟಿಯಲ್ಲಿ ನಿಮ್ಗೆ ಎಲ್ಲಿಯಾದರೂ ಮಾರ್ಕ್ಸ್ ಬರದಿದ್ರೆ ಯು ಡೋಂಟ್ ವರಿ, ಯು ಪ್ಲೀಸ್ ಕಾಂಟ್ಯಾಕ್ಟ್ ಮೀ, ನಾನಿದ್ದೇನೆ, ನನ್ನ ಡೀಟೇಲ್ಸನ್ನು ನಾನೀಗ ಶೇರ್ ಮಾಡ್ತೇನೆ. ನಿಮಗೆ ಒಳ್ಳೆ ಒಂದು ಕರಿಯರ್ ಪ್ಲ್ಯಾನ್ ಮಾಡಿ ನೀವು ಲೈಫಲ್ಲಿ ಸಕ್ಸಸ್ಫುಲ್ ಆಗುವ ಥರ ನಾನು ಆ ಜವಾಬ್ದಾರಿಯನ್ನು ತೆಗಿತೇನೆ. ಸೊ ಡೋಂಟ್ ವರಿ ಎಟ್ ಆಲ್, ಎಕ್ಸಾಮಲ್ಲಿ ರಿಸಲ್ಟ್ ಬರಲಿಲ್ಲ ಅಂತ ಹೇಳಿ ಡಿಪ್ರೆಷನ್ಗೆ ಹೋಗೋದು, ಮನೆ ಬಿಟ್ಟು ಓಡಿ ಹೋಗೋದು, ನಥಿಂಗ್. ವಿ ವಿಲ್ ಚಾಕ್ ಔಟ್ ಸಮಥಿಂಗ್ ವೆರಿ ಗುಡ್. ಬಟ್ ಆದರೂ ಕೂಡ ಎಕ್ಸಾಮನ್ನು ಒಳ್ಳೆ ರೀತಿಯಲ್ಲಿ ಬರೆದು ಆದಷ್ಟು ಒಳ್ಳೆ ಮಾರ್ಕ್ಸ್ ತೆಗೆಯುವ ಪ್ರಯತ್ನ ಪಡಿರಿ. ಓಕೆ, ಸೊ ವಿಶಿಂಗ್ ಯು ಆಲ್ ದ ಬೆಸ್ಟ್, ಡೂ ವೆಲ್ ಆ್ಯಂಡ್ ಗಾಡ್ ಬ್ಲೆಸ್ ಯು. ಜೈ ಹಿಂದ್.